ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಅನ್ಎಡಿಟೆಡ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಮೊದಲೇ ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡಿ. ಬಟ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಮನದಾಳದ ಮಾತು ಅಂತಂದರೆ, ಸ್ನೇಹಿತರೆ, ನಂಗೆ ಗೊತ್ತಿಲ್ಲ ಯಾಕೆ ನಮ್ಮ ಜೀವನದಲ್ಲಿ ವಿ ವಿಲ್ ಗಿವ್ ಅಪ್ ಅಂತ. ಈಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈವರ್ಸ್ ರೇಟ್ಗಳು ಅತಿ ಹೆಚ್ಚಾಗ್ತಾ ಇದ್ದಾವೆ. ರೀಸೆಂಟ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಮ್ಯೂಚುವಲಿ ಡೈವರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ಅವರ ಒಂದು ಪೋಸ್ಟ್ಗಳನ್ನು ಅವರ ಇನ್ಸ್ಟಾಗ್ರಾಮ್ ಪೇಜಸ್ಗಳಲ್ಲಿ ಹಾಕ್ಕೊತಾರೆ. ನಾನು ಅದನ್ನು ಹಾಕ್ಕೊಂಡಾಗ, ಏನೋ ಇದು ಯಾವುದೋ ಒಂದು ರಿಯಾಲಿಟಿ ಶೋ ಬೇರೆ ರೀಲೋಡೆಡ್ ಅಂತ ಬರ್ತಿದೆ, ಅದಕ್ಕೋಸ್ಕರ ಇದು ಸ್ಕ್ರಿಪ್ಟ್ ಇರಬೇಕು ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಇವತ್ತು ನನಗೆ ಶಾಕಿಂಗ್ ಆದಂಥ ನ್ಯೂಸ್ ಏನಂತಂದರೆ, ದೊಡ್ಡಮನೆ ಕುಟುಂಬದ ಈಗಷ್ಟೇ ಯುವ ಅಂತ ಸಿನಿಮಾ ಮಾಡಿದಂಥ ಯುವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಅನ್ನುವಂಥವ್ರು ಇವರು ಸಹ ಡೈವರ್ಸ್ ಆಗ್ತಾ ಇದ್ದಾರೆ. ಸಾಧಾರಣ 4 ವರ್ಷದ ಲವ್ ಮ್ಯಾರೇಜ್ ರಿಲೇಷನ್ಶಿಪ್ ಇದು. ಇವ್ರಿಗೆ ಇವರು ಓದಿದಂಥ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಹೊರದೇಶದಲ್ಲಿ ಆವಾಗ ಪ್ರೀತಿ ಆದಂಥದ್ದು, ವ್ಯಾಮೋಹ ಆದಂಥದ್ದು. ಅದಾದಮೇಲೆ ಬೆಂಗಳೂರಿಗೆ ಬಂದು ಅದಾದಮೇಲೆ ಮದುವೆ ಆಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. 4 ವರ್ಷ ಆಗುತ್ತೆ ರಿಲೇಷನ್ಶಿಪ್ಪು. ಈವನ್ ಚಂದನ್ ನಿವೇದಿತಾದು 4 ವರ್ಷ ರಿಲೇಷನ್ಶಿಪ್ಪು. ಅವ್ರ ಮಧ್ಯೆ ಇರುವಂಥ ಏಜ್ ಗ್ಯಾಪ್ ಬಂದು, ಇವರು 93ಅಲ್ಲಿ ಹುಟ್ಟಿರ್ತಾರೆ, ಇವರು 98, 5 ವರ್ಷ ಏಜ್ ಗ್ಯಾಪು. ಇಲ್ಲಿ ಯುವ ರಾಜ್ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವ್ರು ತೊಗೊಂಡ್ರೆ, ಇಟ್ ಇಸ್ ಸೆಡ್ ದಟ್ ಶ್ರೀದೇವಿ ಭೈರಪ್ಪ ಅವರು 4 ವರ್ಷ ದೊಡ್ಡವರು ಅಂತ. ಐ ಥಿಂಕ್ ಪ್ರೀತಿಗೆ ಏಜ್ ಡಸಂಟ್ ಮ್ಯಾಟರ್, ಯಾಕಂತಂದರೆ ಅದನ್ನೆಲ್ಲ ಮೀರಿ ಇವತ್ತು ಈವನ್ ಲವ್ ಮ್ಯಾರೇಜ್ ಆಗಿದ್ದರೂ ಸಹ ಪ್ರಿಯಾಂಕಾ ಚೋಪ್ರಾ ಮತ್ತು ನಿಕ್ ಜೋನಸ್ ಅಂತವರು 10 ವರ್ಷ ಮ್ಯಾರೇಜ್ ಏಜ್ ಗ್ಯಾಪ್ ಇದ್ದರೂ ಸಹ ಎಷ್ಟು ಖುಷಿಯಾಗಿ ಬದುಕ್ತಾ ಇದ್ದಾರೆ. ಐ ಥಿಂಕ್ ಅಂಥ ಎಕ್ಸಾಂಪಲ್ಸ್ಗಳು ಬಾಲಿವುಡಲ್ಲಿ ಕ್ರಿಯೇಟ್ ಆಗಬೇಕಾದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದ ಒಂದು ಬಿರುಕಾಗೋದು ಭಾಳ ಬೇಜಾರಾಗುತ್ತೆ. ಬಟ್ ಒಂದು ಹೇಳ್ತೀನಿ, ಈ ಬಿರುಕು ಸುಮ್ಮನೆ ಆಗಲ್ಲ ಕಣ್ರಿ. ಯಾರೋ ಒಂದು ಕಡ್ಡಿ ತೋರಿಸಿರ್ತಾರೆ, ಯಾರೋ ಬಂದು ಏನೋ ಪೋಕ್ ಮಾಡಿರ್ತಾರೆ, ಅದರಿಂದನೇ ಈ ಬಿರುಕಾಗಿರುತ್ತೆ. ಏನು ಗುರು, ನಿನ್ನ ಹೆಂಡತಿ ವರ್ಷಾನುಗಟ್ಟಲೆ ಅಮೆರಿಕದಲ್ಲೇ ಇದ್ದಾಳೆ, ಏನು ಕಾಣಿಸ್ಕೊಳ್ತಾನೆ ಇಲ್ಲ, ಯಾರೋ ಒಬ್ರು ಏನೋ ಹೇಳಿರ್ಬೋದು. ಅಥವಾ ಏನು ಗುರು, ನಿನ್ನ ಹೆಂಡತಿ ಅವನ ಯಾರ ಜೊತೆಗೆ ಫೋಟೋ ತೆಗ್ದಾಕವನೆ, ಆ ವಿಡಿಯೋ ತೆಗ್ದಾಕ್ತವ್ರು, ಈ ವಿಡಿಯೋ ತೆಗ್ದ, ಏನೋ ಒಂದು ಬಿರುಕು ಇರ್ಬೋದು. ಬಟ್ ಈ ಥರದ ಒಂದು ಚಿಕ್ಕ ಚಿಕ್ಕ ಬಿರುಕು ಒಂದು ಸಂಬಂಧವನ್ನೇ ಅಥವಾ ಒಂದು ರಿಲೇಷನ್ಶಿಪ್ಪನ್ನೇ ಹಿಂಗೆ ದೂರ ಮಾಡುತ್ತಂತಂದರೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಏನೇನು ಆಗಬೇಕು ಅಂತಂದ್ಬಿಟ್ಟು. ಅಲ್ಲ, ನಾನು ನಿಮಗೊಂದು ನನ್ನ ಲೈವ್ ಎಕ್ಸಾಂಪಲನ್ನು ಕೊಡ್ತೀನಿ ಸ್ನೇಹಿತರೆ. ಒಂದು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸ್ಕೊಂಡು ಸತತ 5-6 ವರ್ಷಗಳಿಂದ ನಾನೊಬ್ಬ ಸಕ್ಸಸ್ಫುಲ್ ಆದಂಥ ಆ್ಯಕ್ಟರ್ ಆಗಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಬೇಕು. ಬಟ್ ಆ ಹೆಸರನ್ನು ಹೇಗೆ ಮಾಡೋದು ಅಂತಂದರೆ, ಮೇ ಬಿ ನಾನು ಒಂದಿಷ್ಟು ಆರ್ಟಿಸ್ಟ್ಗಳಿಗೆ ಕನೆಕ್ಟ್ ಆಗಬೇಕಂತಂದರೆ, ನನ್ನಲ್ಲಿರುವಂಥ ಕಲೆ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಆಗಿರ್ಬೋದು, ಆ್ಯಂಕರಿಂಗ್ ಸ್ಕಿಲ್ ಆಗಿರ್ಬೋದು, ಅದರ ಮೂಲಕ ಒಂದಿಷ್ಟು ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಳನ್ನು ಮಾಡಿಕೊಂಡು ಜನಕ್ಕೆ ಹತ್ರ ಆಗೋಣ, ನನ್ನ ಸೆಲೆಬ್ರಿಟೀಸ್ಗಳಿಗೆ ಗೊತ್ತಾಗೋಣ ಅಂತ ನಾನು ಪ್ರಯತ್ನ ಪಟ್ಟಾಗ, ನನ್ನ ಜೀವನದಲ್ಲೂ ಎಷ್ಟೊಂದು ಜನ ಬಂದು ಕಾಲೆಳೆಯೋ ಕೆಲಸ ಮಾಡಿದ್ರು. ಹಿಂದೆ ನಿಮ್ಗೆ ಗೊತ್ತಿದ್ದಂತೆ ಒಂದು ತನಿಷನ ಇಂಟರ್ವ್ಯೂ ತೊಗೊಂಡು ಒಂದು 50 ಸೆಕೆಂಡು ತೊಗೊಂಡ್ಬಿಟ್ಟು ಅದನ್ನು ಅಷ್ಟೇ ಕಟ್ ಕ್ರಾಪ್ ಮಾಡಿ ಒಂದು ನೆಗೆಟಿವ್ ವೇಯಲ್ಲಿ ನನ್ನನ್ನು ಡಿಫೇಮ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡಿದ್ರು. ಈ ಹಿಂದೆ RCB ಒಂದು ಮ್ಯಾಚ್ ಆದಾಗ ನಾನು RCB ಗೆದ್ರೆ ಮುಡಿ ಕೊಡ್ತೀನಿ ಅನ್ನುವಂಥ ಹೇಳಿರುವಂಥ ಮಾತನ್ನು ಬೇರೆ ರೀತಿಯಲ್ಲಿ ತಿರುಚಿ ಹಾಕ್ಬಿಟ್ಟು ಅದನ್ನು ಎಷ್ಟು ಬೇಕೋ ಅಷ್ಟು ಕಟ್ ಕ್ರಾಪ್ ಮಾಡಿಬಿಟ್ಟು ಇವನು ಚಾಲೆಂಜ್ ಹಾಕ್ಬಿಟ್ಟ, ಒಬ್ಬ ಕನ್ನಡಿಗನಾಗಿ ಚೆನ್ನೈ ಅವರಿಗೆ ಸಪೋರ್ಟ್ ಮಾಡ್ತಿದ್ದ, ಆ ರೀತಿಯಲ್ಲಿ ತೊಗೊಂಡ್ರು, ನಾನು ಧೋನಿ ಫ್ಯಾನ್ ಅನ್ನುವಂಥ ವಿಚಾರ ಅಷ್ಟೇ ಹೇಳಿದರು. ಬಟ್ ಈ ಥರದ ಏನಂತಾರೆ, ಪೋಕಿಂಗ್ ಅದರ್ಸ್ ನೋಸ್ ಅಂತಾರಲ್ಲ, ಇದು ಆಗ್ತಾ ಇರತ್ತೆ. ಬಟ್ ನಾನು ಹೇಳ್ತೀನಿ ಒಂದು ಬುದ್ಧಿವಾದ, ನಂಗೆ ಗೊತ್ತು ನೀವಿಬ್ಬರೂ ನೀವೆಲ್ಲರೂ ನನಗಿಂತ ದೊಡ್ಡವರೇ, ಆದರೆ ಎಕ್ಸೆಪ್ಟ್ ನಿವೇದಿತ ಬಿಟ್ಟರೆ ಬೇರೆಯವರೆಲ್ಲ ನನಗಿಂತ ದೊಡ್ಡವರೇ. ಸೊ ನಾನು ಹೇಳುವಂಥದ್ದು ಇಷ್ಟೇ. ಐ ಥಿಂಕ್ ಒಂದು ರಿಲೇಷನ್ಶಿಪ್ ಅಂದಮೇಲೆ ಈ ಥರ ಪ್ಲಸ್ಸು ಮೈನಸ್ಗಳು ಆಗ್ತಾನೆ ಇರುತ್ತೆ. ಬಟ್ ಅವೆಲ್ಲವನ್ನು ಮೀರಿ ಒಂದು ಸಕ್ಸಸ್ಫುಲ್ ರಿಲೇಷನ್ಶಿಪ್ ಆಗಬೇಕು ಅಂತಂದರೆ, ಬಾಂಧವ್ಯ ಚೆನ್ನಾಗಿರಬೇಕು, ನಿಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ನಾನು ಈ ಕೆಲವು ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯ ಓರಿಯೆಂಟೇಷನ್ಸ್ಗಳನ್ನು ಕೇಳ್ತಾ ಇದ್ದೀನಿ. ಎಸ್ಪೆಷಲಿ ಚಂದನ್ ಅವರ ವಿಚಾರದಲ್ಲಿ, ಏನೋ ಮಗು ಮಾಡ್ಕೋಬೇಕಂತ ಒಬ್ರಿಗೆ ಆಸೆ ಇತ್ತಂತೆ, ಇನ್ನೊಬ್ರಿಗೆ ಆಸೆ ಇಲ್ಲ ಅಂತೆ, ಇನ್ನೊಬ್ಬರು ಡಿಲೇ ಮಾಡ್ತಿದ್ರೆ ಅಂತ, ಯಾಕೆ ಡಿಲೇ ಆಗ್ತಿದೆ? ಆ ಆನ್ಸರ್ಸ್ಗಳನ್ನು ನೀವಾಗೆ ಕೂತು ಕಂಡಿಟ್ಕೋಬೇಕು ಅಷ್ಟೇ ಬಿಟ್ಟರೆ, ಇದಕ್ಕೆ ವಿಚ್ಛೇದನೆ ನಿಜವಾಗ್ಲೂ ಸೊಲ್ಯೂಷನ್ ಅಲ್ಲ. ದಯವಿಟ್ಟು ನನಗೆ ಎಸ್ಪೆಷಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬದ್ದು ನಿಜವಾಗ್ಲೂ ಶಾಕಿಂಗ್ ನನಗೆ. ಪಾಪ ರಾಘಣ್ಣಂಗೆ ಎಷ್ಟು ಬೇಜಾರಾಗಿರುತ್ತೋ ಇದನ್ನು ಕೇಳಿಬಿಟ್ಟು. ದಯವಿಟ್ಟು ಯುವ ಅವರೇ, ಯಾವುದೇ ರೀತಿಯ ಬಿರುಕಿರಲಿ, ಐ ವಿಲ್ ಟೆಲ್ ಯು ಸಮಥಿಂಗ್. ಲವ್ ಅನ್ನುವಂಥದ್ದು ಇದೆಯಲ್ಲ, ಈವನ್ ದೇರ್ ಆರ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಸ್ ವಿಚ್ ಸ್ಟಿಲ್ ಎಕ್ಸಿಸ್ಟ್ ಅಲ್ವಾ. ಇಟ್ ಇಸ್ ಬಿಕಾಸ್
ದರ್ ಇಸ್ ಅ ಪ್ಯೂರಿಟಿ ಆಫ್ ಲವ್. ವಿಡಿಯೋ ಕಾಲಲ್ಲೂ ನೀವು ಡೈಲಿ ಸಂಭಾಷಣೆ ಮಾಡ್ಬೋದು, ಇಟ್ ಇಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. ಬಟ್ ನಂಗೆ ಗೊತ್ತಿಲ್ಲ ಇದು ಯಾಕೆ ಈ ಥರದ ಒಂದು ವಿಚ್ಛೇದನೆ ಆಗಿದೆ ಅಂತ ಅನ್ನಂತದ್ದು. ಬಿಕಾಸ್ ಏಜ್ ಗ್ಯಾಪ್ ಶುಡ್ ನೆವರ್ ಬಿ ಅ ಫ್ಯಾಕ್ಟರ್. ಬಟ್ ನಾನು ಐ ಜಸ್ಟ್ ಪ್ರೇ ಗಾಡ್ ನೀವಿಬ್ಬರು ಬೇಗ ಒಂದಾಗಿ, ಯಾಕಂದರೆ ಸಿ ನನ್ನ ಜೀವನದಲ್ಲೂ ಎಷ್ಟೊಂದು ಜನ ನನ್ನ ಕಾಲು ಎಳಿತಾನೆ ಇದ್ದಾರೆ. ಬಟ್ ಯಾವಾಗ ನಾನು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಹ್ಯಾಂಡಾಗಿ ಏನು ಮಾಡ್ತೀನಿ ಅದು ಪಾಸಿಟಿವ್ ಆಗಿ ರೀಚ್ ಆಗ್ತದೆ. ಮಾಧವಿ ಲತಾ ಅವ್ರನ್ನ ನಾನು ಹೈದರಾಬಾದಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿ ಮಾತಾಡಿದೆ, ಅದೊಂದು 7-8 million ರೀಚ್ ಆಯಿತು, ಪಾಸಿಟಿವ್ ಆಗಿ ರೀಚ್ ಆಯಿತು. ಬಟ್ ಬೇರೆಯವ್ರ ಮೂಲಕ ಹೋದಾಗ ಅವ್ರು ಅದನ್ನು ಕೆಡ್ದಾಗಾದರೂ ತೋರಿಸ್ಬೋದು, ಒಳ್ಳೆದಾಗಾದರೂ ತೋರಿಸ್ಬೋದು. ಅವ್ರಿಗೆ ವ್ಯೂಸ್ ಬೇಕಾ, ಅವ್ರು ಅದನ್ನು ಕೆಡ್ದಾಗ ತೋರಿಸ್ತಾರೆ. ಅವ್ರಿಗೆ ಅವ್ರಿಗೆ ನಮ್ಮಿಂದ ಏನಾಗಕ್ಕಿಲ್ವಾ, ಅವ್ರು ಅದನ್ನು ಕೆಡ್ದಾಗೆ ತೋರಿಸ್ತಾರೆ. ಯಾಕಂದರೆ ಅವ್ರಿಗೆ ಬೇಕಾಗಿರೋದಷ್ಟೇ. ಅವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆತನ ಇದ್ದು ನಿಮಗೇನೋ ಒಳ್ಳೇದು ಮಾಡ್ಬೇಕು ಅಂತಿದ್ರೆ ಹಂಗಿದ್ರೆ ಮಾತ್ರ ಪಾಸಿಟಿವ್ ಆಗಿ ತೋರಿಸ್ತಾರೆ. ಸೊ ಆದ್ದರಿಂದ ಇಟ್ಸ್ ಬೆಟರ್ ನಿಮ್ಮ ಒಂದು ಏನು ರಿಲೇಷನ್ಶಿಪ್ ಅದು ಅದನ್ನು ನಾಲ್ಕು ಗೋಡೆಗಳ ಮಧ್ಯೆ ನೀವೇ ಬಗೆಹರಿಸ್ಕೊಂಡ್ರೆ ಐ ತಿಂಕ್ ಇಟ್ ಇಸ್ ವೆರಿ ಗುಡ್ ಫಾರ್ ಯು ಆ್ಯಂಡ್ ಆಲ್ಸೋ ರಾಜ್ಕುಮಾರ್ ಕುಟುಂಬ, ದೊಡ್ಡಮನೆ ಕುಟುಂಬಕ್ಕೆ ಸಹ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ನನ್ನ ಮನದಾಳದ ಮಾತು, ನಂಗೆ ಹಂಚ್ಕೊಳ್ಳೇಬೇಕು ಅಂತ ಅನಿಸ್ತು. ಐ ಥಿಂಕ್ ಈ ವಿಡಿಯೋ ಯುವ ಅವ್ರಿಗೂ ರೀಚ್ ಆಗುತ್ತೆ, ಶ್ರೀದೇವಿ ಅವ್ರಿಗೂ ರೀಚ್ ಆಗುತ್ತೆ, ಚಂದನ್ ನಿವೇದಿತಾಗೂ ರೀಚ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಐ ಜಸ್ಟ್ ರಿಕ್ವೆಸ್ಟ್ ಆಲ್ ಆಫ್ ಯು, ಲೈಕ್ ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಬಿಕಾಸ್ ಈ ಫ್ಯಾಕ್ಟ್ಸ್ಗಳು ತಲುಪಬೇಕು. ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಐ ಥಿಂಕ್ ನೀವದನ್ನು ಮೆಟ್ಟಿ ನಿಂತು ಬಂದಾಗಲೇ, ಒಬ್ಬ ಆಕ್ಟರ್ಗೆ ಜೀವನದಲ್ಲಿ ಪ್ರಾಬ್ಲಮ್ ಬರುತ್ತಂತೆ. ರಾಕಿಂಗ್ ಸ್ಟಾರ್ ಎಷ್ಟು ಹೇಳ್ತಿದ್ರು, ಅವ್ರಿಗೆ ತಟ್ಟೆ ಕೊಟ್ಬಿಟ್ಟು ಎಲ್ಲೋ ನೆಲದ ಮೇಲೆ ಕೂರ್ಸಿ ಇದು ಮಾಡ್ತಿದ್ರಂತೆ, ಇವತ್ತು ಅವ್ರು ಸಕ್ಸಸ್ಫುಲ್ ನಟ ಆಗಿಲ್ವಾ? ಐ ಥಿಂಕ್ ಅಂಥವ್ರನ್ನ ನಾವು ಇನ್ಸ್ಪಿರೇಷನ್ ಆಗಿ ತೊಗೊಂಡು ವಿ ಶುಡ್ ಸ್ಟ್ರೈವ್ ಅಷ್ಟೇ. ಯಾಕಂದರೆ ರಕ್ಷಿತ್ ಶೆಟ್ಟಿ ಅವನು ಹಿಂದೆ ಒಂದು ಸಿನಿಮಾ ಮಾಡಿ ತುಗ್ಲಕ್ ಮಾಡಿದಾಗ ಅವ್ರು ಲಾಸ್ ಆಗಿ ಕೂತಾಗ ನೀನು ಒಂದು ಆಕ್ಟರ್ ಫೇಸ ಅಂತಂದಿದ್ರಂತೆ. ಬಟ್ ನಾವು ಹೀ ಈಸ್ ಅ ವೆರಿ ರಿನೌಂಡ್ ಆ್ಯಕ್ಟರ್, ನಿಮಗೆ ಗೊತ್ತಲ್ವಾ? ಸೊ ಅದರಿಂದ ದಯವಿಟ್ಟು ಈ ಥರದ ಒಂದು ಡಿಸಿಷನ್ಗೆ ಬರಬೇಡಿ. ಐ ಥಿಂಕ್ ನೀವೆಲ್ಲ ಇದನ್ನು ಮೆಟ್ಟಿ ನಿಲ್ತೀರಾ. ನಾನು ಇದನ್ನು ಹೇಳೋದಕ್ಕೆ ಭಾಳ ಚಿಕ್ಕವನು, ಬಟ್ ನನಗೆ ಹೇಳಬೇಕು ಅಂತನಿಸ್ತು ನನ್ನ ನಿಜವಾದ ಮನದಾಳದ ಮಾತು. ಯಾಕಂದರೆ ನನಗೆ ಮೂರು ಜನವನ್ನು ಗೊತ್ತು, ಶ್ರೀದೇವಿ ಅವ್ರು ಬಿಟ್ಟರೆ. ಬಟ್ ಈ ಮೂರು ಜನಕ್ಕೆ ರೀಚ್ ಆದರೆ ಇನ್ನೊಬ್ರಿಗೂ ಆಬ್ವಿಯಸ್ಲಿ ರೀಚ್ ಆಗುತ್ತೆ. ಸೊ ನೀವು ಆದಷ್ಟು ಬೇಗ ಒಟ್ಟಾಗಿ, ಶ್ರೀದೇವಿ ಅವರೇ ನೀವು ಹೊರಗಡೆ ಇದ್ದರೂ ದಯವಿಟ್ಟು ಬೇಗ ವಾಪಸ್ ಬನ್ನಿ ಬೆಂಗಳೂರಿಗೆ. ಸೊ ವಿ ವುಡ್ ಲವ್ ಟು ಸಿ ಯು ಬಿ ಹ್ಯಾಪಿ ಆ್ಯಂಡ್ ಸ್ಟೇ ಹ್ಯಾಪಿ ಆ್ಯಂಡ್ ಹ್ಯಾವ್ ಎ ನೆಕ್ಸ್ಟ್ ಜನ್ರೇಷನ್ ಗೈಸ್. ಆ್ಯಂಡ್ ಐ ಡೋಂಟ್ ನೋ ಈ ಥರದ ಬಿರುಕುಗಳು ಯಾಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ನಾನು ಬೇಡ್ಕೊಳ್ಳೋದು ಅಷ್ಟೇ ದೇವ್ರೆ, ಆಗದೇ ಇರಲಿ ಅಂತ. ನೋಡಿ, ನಾನೇ ಇಷ್ಟು ಸ್ಟ್ರೈವ್ ಮಾಡಿಬಿಟ್ಟು ಇನ್ನೂ ಸಹ ಎಷ್ಟೋ ಅವಮಾನಗಳನ್ನು ತಡ್ಕೊಂಡು ಜೀವಿಸ್ತಾ ಇದ್ದೀನಿ. ಐ ಆಮ್ ದೇರ್, ಐ ವಾಂಟ್ ಟು ಡೂ ಇಟ್ ಅಂತಂದರೆ ಐ ಥಿಂಕ್ ಯು ಗೈಸ್ ಕ್ಯಾನ್ ಡೂ ಇಟ್ ಯಾರ್, ನಿಮ್ಮ ಕೈಲಿ ಮಾಡೋಕ್ಕಾಗತ್ತೆ. ದಯವಿಟ್ಟು ಟೇಕ್ ಬ್ಯಾಕ್ ಯುವರ್ ಡಿಸಿಷನ್ ವಾಟ್ ಎವರ್ ಯು ಹವ್ ಗಿವನ್. ಯಾಕಂದರೆ ನೀವು ತೊಗೊಂಡಿರೋ ಡಿಸಿಷನಿಂದ ನ್ಯೂಸ್ ಚಾನಲ್ಗಳು ಅವರು ಇವರು TRP ಮಾಡ್ಕೊತಾರೆ ಅಷ್ಟೇ ಬಿಟ್ಟರೆ, ನಿಮ್ಮ ಹೆಸರನ್ನ ಇವ್ರು ವಿಚ್ಛೇದನೆ ಆಗ್ಬಿಟ್ರು, ರಾಜ್ಕುಮಾರ್ ಕುಟುಂಬದವರು ಹಂಗೆ ಹಿಂಗೆ ಅನ್ನೋದು ನಿಮ್ಗೆ ನೆಗೆಟಿವ್ ಆಗಿ ಆಗುತ್ತೆ ಅಷ್ಟೇ ಬಿಟ್ಟರೆ ಯಾವುದೇ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಲ್ಲ. ಪಾಸಿಟಿವ್ ಆಗಬೇಕಂತಂದರೆ ನೀವಿಬ್ಬರು ಒಟ್ಟಾಗಿ ಮತ್ತೆ ಒಂದೇ ಆಗಿ ಮುಂದೆ ಬಂದು ಪ್ರೆಸ್ ಮುಂದೆ ಇಲ್ಲ ನಾವು ಒಟ್ಟಾಗೆ ಇದ್ದೀವಿ, ಆ್ಯಕ್ಚುಲಿ ನಮ್ಮ ರಿಲೇಷನ್ಶಿಪ್ಪನ್ನು ನಾವು ಸರಿ ಮಾಡ್ಕೊಂಡ್ವಿ, ಮೊದಲು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ, ಇವತ್ತು ನಾವು ಅರ್ಥ ಮಾಡ್ಕೊಂಡ್ವಿ, ಆ ಥರ ನೀವು ಒಟ್ಟಾದರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್. ಫಸ್ಟ್ ಆಫ್ ಆಲ್ ಈ ಥರದ ಒಂದು ನ್ಯೂಸ್ ಹೊರಗಡೆ ಬಂದಿರೋದೇ ಇಟ್ ಇಸ್ ಆ್ಯಕ್ಚುಲಿ ಶಾಕಿಂಗ್ ಆ್ಯಂಡ್ ಜಸ್ಟ್ TRP ಫಾರ್ ದಿಸ್ ಮೀಡಿಯಾ ಚಾನಲ್. ಹಿಂದೆ ಯಾವುದ್ಯಾವುದೋ ವಿಚಾರಗಳಾಯಿತು, ಅದಾದಮೇಲೆ ಎಲೆಕ್ಷನ್ ಬಂತು, ಎಲೆಕ್ಷನ್ ಆದಮೇಲೆ ಈಗ ಈ ನ್ಯೂಸ್ಗಳು ಬರ್ತಾ ಇದಾವೆ. ಐ ಥಿಂಕ್ ನ್ಯೂಸ್ ಶುಡ್ ಬಿ ಆಲ್ವೇಸ್ ಸಮಥಿಂಗ್ ಪಾಸಿಟಿವ್ ಆ್ಯಂಡ್ ಮೋಟಿವೇಟಿಂಗ್ ಟು ಪೀಪಲ್. ಅದು ಬಿಟ್ಟು ಈ ಥರದ ನ್ಯೂಸ್ಗಳು ನಿಜವಾಗ್ಲೂ ಡಿಸ್ಹಾರ್ಟ್ನಿಂಗ್ ಆಗುತ್ತೆ. ಐ ಜಸ್ಟ್ ಹೋಪ್ ನೀವು ಬೇಗ ಒಂದಾಗಿ ಅಂತ. ಆಡಿಯನ್ಸ್ ಅಭಿಪ್ರಾಯ ಏನಿದೆ ಅಂತ ದಯವಿಟ್ಟು ಈ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಮರೀದೆ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.